सोसे ಏನೋಪ್ಪ ಬ್ರಹ್ಮಚಾರಿ ಮಾರುತಿನ ಚೆನ್ನಾಗಿ ಹುಡುಕು ಅವನಿಗೂ ಸಹಾಯ ಆಗುತ್ತೆ ನಡಿಲಿ ನಡಿಲಿ ಸಾಂಗವಾಗಿ ನಡಿಲಿ ಏನು ಟ್ರೀಟ್ಮೆಂಟ್ ಜೋರಾಗಿ ನಡೀತಾ ಇತ್ತು ಮಿಕ ಬಲೆಗೆ ಬೀಳೋದು ಬೇಡವಾಕ ಬಿತ್ತ ಹೊಂದಿವೆ ನೀವು ಹೇಳ್ದಾಗೆ ಅವನು ಹೆಂಗಸು ಸಂಘನೇ ಕಂಡಿಲ್ಲ ನಾನು ಪ್ರೀತಿ ತೋರ್ಸೋ ತರ ನಾಟಕ ಮಾಡ್ದೆ ಆಯಿಂಟ್ಮೆಂಟ್ ಹಚ್ಚಿ ಫುಲ್ ಕಾಳಜಿ ತೋರ್ಸೋ ತರನು ನಾಟಕ ಮಾಡ್ದೆ ಅವನು ನಿಜ ಅಂತ ತಿಳ್ಕೊಬಿಟ್ಟಿದಾನೆ ಹೌದಾ ಮತ್ತೆ ಈಗಾಗ್ಲೇ ಫ್ಲಾಶ್ ಫಾರ್ವರ್ಡು ಸಿಕ್ಕಾಪಟ್ಟೆ ಕನ್ಸು ಕಾಣ್ತಾ ಇದೆ ಪ್ರಾಣಿ ಹೌದೇನೆ ನಾನು ಸಾರಿಗ್ ಜಾಕ್ ಹಾಕ್ದೆ ನೋಡಿ ಏನಂತ ನಿಮಗ್ ಯಾರಿದ್ದಾರೆ ನನಗ್ ಯಾರಿದ್ದಾರೆ ಹಿಂದಿಲ್ಲ ಮುಂದಿಲ್ಲ ನನಗ್ ನೀವು ನಿಮಗ್ ನಾನು ಅಂತಂದೆ ಪ್ರಾಣಿ ಬಿದ್ದೆ ಹೋಗ್ಬಿಡೋದ ಹೌದೇನೆ ವೆರಿ ಗುಡ್ ವೆರಿ ಗುಡ್ ಅಕ್ಕ ಈಗ ಟ್ರ್ಯಾಕ್ ಬರ್ತಾ ಇದ್ದಾನೆ ಈ ಬಾಲಣ್ಣ ಕೋತಿ ಕೆಲಸ ಮಾಡಿದ್ರು ಒಂದೊಂದ್ಸಲಿ ಸರಿಯಾಗೆ ಮಾಡ್ತಾರೆ ಬೆಂಕಿ ಕುಂಡದಲ್ಲಿ ನಡೆಯೋ ಹಾಗೆ ಮಾಡಿದ್ರು ನಾನು ಅದಕ್ಕೆ ಆಯಿಂಟ್ಮೆಂಟ್ ಹಚ್ಚೋ ಹಾಗಾಯ್ತು ನಾನು ಆಯಿಂಟ್ಮೆಂಟ್ ಹಚ್ಚೋ ಹಾಗಾಗಿದ್ದಕ್ಕೆ ಅವನು ನನ್ನ ಗುಲಾಮ ಹಾಗೋ ಹಾಗಾಯ್ತು ಹಾಗಿದೆ ಸೂಪರ್ ಬಿಡಮ್ಮ ನೀನು ನಾನು ನಿನ್ನನ್ನ ಏನೋ ಅನ್ಕೊಂಡಿದ್ದೆ ಸಿಕ್ಕಿರೋ ಸಂದರ್ಭನ ಚೆನ್ನಾಗಿ ಬಳಸ್ಕೊಂಡಿದ್ಯಾ ನನಗೆ ತುಂಬ ಖುಷಿ ಆಯ್ತು ಈಗ ಆಗ್ಬೇಕಾಗಿರೋ ಕೆಲಸ ಬೇರೆನೆ ಈ ಸಂದರ್ಭನ ನಾನು ಬಳಸ್ಕೋಬೇಕು ನಾನಿಷ್ಟೆಲ್ಲ ಮಾಡ್ತಿರೋದು ನಮ್ಮಪ್ಪ ನೋಡ್ಬೇಕನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮಪ್ಪ ನನಗ್ ಸಿಕ್ಬಿಡ್ಲಿ ನಿಮ್ಮ ಅಪ್ಪನ ಹ್ಯಾಗ್ ನೋಡ್ತೀರ ಅಕ್ಕ ಪೆದ್ದಿ ಇಲ್ಲೇ ಇಲ್ಲೇ ಇರೋದು ಕಣೆ ನನ್ನ ಟ್ಯಾಲೆಂಟು ಅಲ್ಲ ಶೀಲಾ ಈಗ ನಿನ್ಗೆ ನನ್ನ ಬಗ್ಗೆ ಎಲ್ಲ ಗೊತ್ತು ಆದ್ರೆ ನಾನು ಗೊಳೋ ಅಂತ ಹತ್ತಿದ ತಕ್ಷಣ ನೀನೇ ಬೆಚ್ಚಿಬಿದ್ದೆ ಅಂಥದ್ರಲ್ಲಿ ಆ ಕೀರ್ತಿ ಬೆಚ್ಚಿಬೀಳಲ್ವಾ ಅಂದ್ರೆ ನೋಡ್ತಾ ಹೋಗು ಶೀಲ ಆ ಕೀರ್ತಿನ ನಾನು ಬೆಚ್ಚಿಬಿಡಿಸ್ತೇನೆ ನಾನು ಕಣ್ಣೀರಿನ ಕೋಡಿ ಹರಿಸಿದ ತಕ್ಷಣ ಅವಳು ಕರಗಿ ನೀರಾಗ್ಬಿಡ್ಬೇಕು ಅಂತ ಒಂದು ಗಿಮಿಕ್ ಮಾಡ್ತೀನಿ ನೀನ್ ನೋಡ್ತಾ ಹೋಗಮ್ಮ ಏನು ನಿನ್ನಿಂದ ನನಗೊಂದು ಸಹಾಯ ಆಗ್ಬೇಕಿತ್ತು ಸಹಾಯ ಆಗ್ಬೇಕಿತ್ತ ಇನ್ನೆಷ್ಟು ಸಹಾಯ ಮಾಡ್ಲಿ ಅಂಜಲಿ ನನ್ನ ಹೆಸರು ಹೇಳ್ಕೊಂಡೆ ತಾನೆ ನೀನ್ ಈ ಮನೇಲಿ ಜೀವನ ಮಾಡ್ತಿರೋದು ಅದಕ್ಕಿಂತ ದೊಡ್ಡ ಸಹಾಯ ಬೇಕಾ ಕೀರ್ತಿ ಯಾಕೋ ನನಗೆ ತುಂಬಾ ಹಿಂಸೆ ಅನ್ನಿಸ್ತಿದೆ ಏನಾಯ್ತು ನೋಡು ಕೀರ್ತಿ ನಾನು ನಮ್ಮಪ್ಪನ ಮೇಲೆ ತುಂಬಾನೇ ಪ್ರೀತಿ ಇಟ್ಕೊಂಡಿದ್ದೀನಿ ಎಷ್ಟೋ ದಿನ ಆಯ್ತು ನಾನು ಅವ್ರನ್ನ ನೋಡೇ ಇಲ್ಲ ಇಷ್ಟು ದಿನಗಳ ಕಾಲ ನಾನು ಅವ್ರನ್ನ ನೋಡದೆ ಇದ್ದಿದ್ದೆ ಇಲ್ಲ ಕೀರ್ತಿ ಅದಕ್ಕೆಲ್ಲ ಕಾರಣ ನೀನೇ ತಾನೆ ಅಂಜಲಿ ನೀನ್ ಈ ಮನೇನ ಒಡೆಯೋ ಆಲೋಚನೆನ ಕೈ ಬಿಟ್ಟಿದ್ರೆ ನಾನು ಯಾಕೆ ಇಂಥ ಕೆಲ್ಸಕ್ಕೆ ಕೈ ಹಾಕಿದೆ ಹೇಳು ಕೀರ್ತಿ ಕೀರ್ತಿ ಈಗ ಆ ವಿಷಯ ಎಲ್ಲ ಬೇಕಾ ದಯವಿಟ್ಟು ನನ್ನ ಮನಸ್ಸಿನ ಸಮಾಧಾನಕ್ಕಾದ್ರೂ ಒಂದೇ ಒಂದ್ ಸರ ನಮ್ಮಪ್ಪನ್ನ ತೋರಿಸು ನಿಮ್ಮಪ್ಪನ್ನ ಹೌದು ಕೀರ್ತಿ ಯಾಕೋ ಅವ್ರ ನೆನಪು ನನಗೆ ತುಂಬಾನೇ ಕಾಡ್ತಾ ಇದೆ
ಅವ್ರು ಹೇಗಿದ್ದಾರೆ ಅನ್ನೋದನ್ನ ನೋಡ್ಬೇಕನ್ನಿಸ್ತಿದೆ. ನೀನೇನು ಯೋಚನೆ ಮಾಡಬೇಡ ಅಂಜಲಿ, ಅವರು ಆರೋಗ್ಯವಾಗೇ ಇದ್ದಾರೆ, ಅವ್ರಿಗೆ ಯಾವ ತೊಂದರೆನೂ ಇಲ್ಲ, ಚೆನ್ನಾಗೆ ನೋಡ್ಕೋತಾ ಇದ್ದೀನಿ. ನೀನು ಅವ್ರನ್ನ ಚೆನ್ನಾಗೆ ನೋಡ್ಕೋಬೋದು, ಅವ್ರು ಆರೋಗ್ಯವಾಗೇ ಇರ್ಬೋದು, ಆದ್ರೆ ನಾನು ನೋಡ್ದೆ ಹಾಗಾಗಲ್ವಲ್ಲ. ದಯವಿಟ್ಟು ಕೀರ್ತಿ, ಒಂದೇ ಒಂದ್ಸಲ ಅವ್ರನ್ನ ತೋರಿಸು, ನಿನಗೆ ಪುಣ್ಯ ಬರುತ್ತೆ. ಆಗಲ್ಲ, ಅವರು ಎಲ್ಲಿದ್ದಾರೆ ಅಂತ ನಾನು ನಿನಗೆ ತೋರಿಸಿದ್ರೆ ಕೊನೆಗೆ ತೊಂದರೆ ಆಗೋದು ನನಗೆ. ಇಲ್ಲ ಕೀರ್ತಿ, ಇಲ್ಲ, ನನ್ನಿಂದ ನಿನ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ದೊಡ್ಡ ಮನ್ಸು ಮಾಡು ಪ್ಲೀಸ್. ಆಗಲ್ಲ ಅಂತ ಹೇಳಿದ್ನಲ್ಲ, ಆಗಲ್ಲ. ಅಷ್ಟು ದೊಡ್ಡ ರಿಸ್ಕ್ ತಗೊಳಕ್ಕೆ ನನಗೆ ಇಷ್ಟ ಇಲ್ಲ. ನಿನ್ ತಂದೆ ನಾನು ನೋಡೋ ಆಲೋಚನೆನ ಕೈಬಿಟ್ಟು ಸರಿ, ನಾನು ನಮ್ಮಪ್ಪ ನೋಡ್ಕೊಳ್ಳೋ ಆಸೆನೆ ಇಟ್ಕೊಳಲ್ಲ. ಆದ್ರೆ ನನ್ನ ಹೊಟ್ಟೆಯಲ್ಲಿರೋ ಮಗು ಏನ್ ಪಾಪ ಮಾಡಿದೆ ಕೀರ್ತಿ? ತನಗೋಸ್ಕರ ಅಲ್ದಿದ್ರು, ಮಗುವಿನ ಕಾರಣಕ್ಕಾದ್ರೂ ನಮ್ಮಪ್ಪನ ಮೀಟ್ ಮಾಡ್ಸು ಕೀರ್ತಿ. ನಾನು ಗರ್ಭಿಣಿ ಅನ್ನೋ ವಿಷಯ ನಮ್ಮಪ್ಪನ ಗೊತ್ತಾದ್ರೆ ಅವ್ರು ತುಂಬಾನೇ ಸಂತೋಷ ಪಡ್ತಾರೆ. ನಾನು ಸಂತೋಷ ಪಟ್ರೆ ನನ್ನ ಹೊಟ್ಟೆಯಲ್ಲಿರೋ ಮಗು ಕೂಡ ಸಂತೋಷ ಪಟ್ಟ ಹಾಗೆ ತಾನೆ. ಅದು ಕೀರ್ತಿ, ನಾನು ಗರ್ಭಿಣಿ ಅನ್ನೋ ಕಾರಣಕ್ಕಾದ್ರೂ ದೊಡ್ಡ ಮನ್ಸು ಮಾಡು, ಬಸ್ರಿ ಬೈಕೆ ಈಡೇರಿಸಿದ ಪುಣ್ಯ ನಿನಗೆ ಸಿಗುತ್ತೆ. ಪುಣ್ಯ ಗಿಣ್ಯ ಏನೋ ಬೇಡ, ನೀನ್ ನಿನ್ ತಂದೆ ನೋಡ್ಬೇಕು, ಅವ್ರ ಹತ್ರ ಮಾತಾಡ್ಬೇಕು ಅಷ್ಟೇ ತಾನೆ. ಹೌದು ಕೀರ್ತಿ, ಪ್ಲೀಸ್. ತೋರಿಸ್ತೀನಿ, ಆದ್ರೆ ನೀನ್ ಅವ್ರನ್ನ ಮೀಟ್ ಮಾಡೋದಕ್ಕಾಗೋದಿಲ್ಲ. ಮತ್ತೆ ಮಾತಾಡ್ಸೋ ವ್ಯವಸ್ಥೆ ಮಾಡ್ತೀನಿ ವಿಡಿಯೋ ಚಾಟ್ ಮೂಲಕ. ಹಾಗ ಮಾಡೋದ್ರಿಂದ ನೀನ್ ಅವ್ರ ಹತ್ರ ಮಾತಾಡ್ದ ಹಾಗೂ ಆಗುತ್ತೆ, ಅವ್ರನ್ನ ನೋಡ್ದ ಹಾಗೂ ಆಗುತ್ತೆ, ಸರಿನಾ? ಅಲ್ಲ ಕೀರ್ತಿ, ಅದು ನನ್ನ ಕೈಯಲ್ಲಿ ಮಾಡೋಕ್ಕಾಗೋದು ಇಷ್ಟ, ನೇರವಾಗಂತೂ ನಿನ್ನನ್ನ ಭೇಟಿ ಮಾಡಿಸೋದಕ್ಕೆ ಆಗೋದಿಲ್ಲ. ಇದಕ್ಕೆ ಓಕೆ ಅಂದ್ರೆ ಓಕೆ, ಇಲ್ಲ ಅಂದ್ರೆ ಅದು ಇಲ್ಲ. ಸರಿ, ಅಷ್ಟಾದ್ರೂ ಮಾಡು, ನಾನು ಮಾತಾಡ್ತೇನೆ. ಸರಿ, ವ್ಯವಸ್ಥೆ ಮಾಡ್ತೀನಿ. ಥ್ಯಾಂಕ್ಸ್ ಕೀರ್ತಿ. ನಾನು ಇದನ್ನ ಮಾಡ್ತಿರೋದು ನಿನಗೋಸ್ಕರ ಅಲ್ಲ, ನಿನ್ನ ಹೋಟೆಲಿರೋ ಮಗುಗೋಸ್ಕರ. ನನ್ನ ಜುಟ್ಟು ನಿನ್ ಕೈಲಿದೆ ಅಂತ ನನ್ನನ್ನು ಆಟಾಡಿಸ್ತಿದ್ಯಾ? ನಾನು ನಿನ್ನ ವಿರುದ್ಧ ದೊಡ್ಡ ಷಡ್ಯಂತ್ರನೇ ರೂಪಿಸ್ತಿದ್ದೇನೆ ಕೀರ್ತಿ. ಈಗ ಆಟದಲ್ಲಿ ಜಯ ನಿನಗೆ ಸಿಕ್ಕಿರ್ಬೋದು, ಆದರೆ ಮುಂದಿನ ಆಟದಲ್ಲಿ ಜಯ ನಂದಾಗಿರುತ್ತೆ. ಸೋಲೋದಕ್ಕೆ ಸಿದ್ಧವಾಗಿರೋ ಮಾರುತಿ. ಏ ಶೀಲಾ, ಏನು ಇವತ್ತು ತುಂಬಾ ಖುಷಿ ಖುಷಿಯಾಗಿದ್ಯಾ? ಇವತ್ತು ಎಷ್ಟನೇ ತಾರೀಕು ಹೇಳು? ಇವತ್ತು ಒಂದನೇ ತಾರೀಕು, ಅದರಲ್ಲೇನಿದೆ ವಿಶೇಷ? ಇವತ್ತು ಸಂಬಳ ಬರೋ ದಿನ, ನನ್ಗೆ ಇವತ್ತು ಮೊದಲನೇ ತಿಂಗಳ ಸಂಬಳ ಬಂತು. ಏ ಸಂಬಳ ತಗೊಂಡ್ಯಾ? ತುಂಬಾ ಸಂತೋಷ. ನನಗೆ ಗೊತ್ತು ನಿಮಗೆ ಸಂತೋಷ ಆಗತ್ತೆ ಅಂತ, ಅದಕ್ಕೆ ಹೇಳೋದಕ್ ಬಂದೆ. ನಾನು ನಿಮ್ಗೊಂದು ಸಣ್ಣ ಉಡುಗೊರೆ ಕೊಡ್ತೀನಿ, ತಗೋಬೇಕು ತಗೊಳ್ಳಿ. ಉಡುಗೊರೆನಾ? ನನಗ ಬೇಡ ಶೀಲಾ. ನೋಡಿ, ಬೇಡ ಅನ್ಬೇಡಿ, ನನಗೆ ಈ ಮನೆಯಲ್ಲಿ ನೀನ ಅಂತ ಕೇಳೋರು ಇರ್ಲಿಲ್ಲ, ನೀವೊಬ್ರೆ ನನ್ ಮೇಲೆ ಕಣಿಕರ ತೋರ್ಸೋದು. ಇವತ್ತಿನವರೆಗೂ ಒಂದ್ ಮಾತು ಬೈದಿರಾ ಇರೋದು, ನಾನು ಅತ್ತಗೆಲ್ಲ ಸಮಾಧಾನ ಮಾಡಿರೋದು. ಇಂಥ ಸಂದರ್ಭದಲ್ಲಿ ನಿಮ್ಮನ್ನ ನೆನ್ಸ್ಕೊಳ್ದಾದ್ರೆ ಹೇಗೆ ಹೇಳಿ? ಅದಕ್ಕೆ ನನ್ನಿಂದ ಈ ಸಣ್ಣ ಉಡುಗೊರೆ. ನೀನು ಇಷ್ಟು ವಿಶ್ವಾಸದಿಂದ ಕೊಡ್ತಿದ್ಯಾ, ನಾನು ಯಾಕೆ ಬೇಡ ಅಂದೆ? ಏನಿದೆ ಇದರಲ್ಲಿ? ನೀವೇ ತೆಗೆದು ನೋಡಿ. ಅರೆ, ಸ್ವೀಟ್ ಕೊಟ್ಟಿದ್ಯಾ? ನಿಮ್ಮ ಮನ್ಸು ಸಿಹಿ ಅಲ್ವಾ, ಅದಕ್ಕೆ ಸ್ವೀಟ್ ಕೊಡೋಣ ಅಂತ ಅನ್ನಿಸ್ತು. ನಾನೇ ಮಾಡಿದ್ದು ಕೊಬ್ಬರಿ ಮಿಠಾಯಿ. ಥ್ಯಾಂಕ್ಸ್, ನನಗೋಸ್ಕರ ವಿಶ್ವಾಸದಿಂದ ತಂದು ಕೊಟ್ಟಿದ್ಯಲ್ಲ, ಖಂಡಿತ ತಿಂತೀನಿ. ಥ್ಯಾಂಕ್ಸ್. ನಿಮಗೆ ನಾನು ಹೇಳಬೇಕು, ನಾನು ಈ ಮನೆಯಲ್ಲಿ ಇದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ನೀವು.
ನನಗೆ ಧೈರ್ಯ ಹೇಳಿ ಸಮಾಧಾನ ಮಾಡಿದ್ರಲ್ಲ ಅದಕ್ಕೆ ಏನು ಕೊಟ್ಟರು ಸಾಲದು ನಾನು ನಿಮಗೆ ಇನ್ನೊಂದು ಉಡುಗೊರೆ ಕೊಡ್ತೀನಿ ತಗೋಬೇಕು ಇನ್ನೊಂದ ತಗೊಳ್ಳಿ ಏನಿದು ಪೆಟ್ರು ಇದನ್ನ ನಾನೇ ನನ್ನ ಕೈಯಾರೆ ಹಿಡಿದಿದ್ದು ತಗೊಳ್ಳಿ ನೀನೇ ನಿನ್ ಕೈಯಾರೆ ಹಿಡಿದಿದ್ದ ನೀವು ಚಳಿ ಅನ್ನಲ್ಲ ಮಳೆ ಅನ್ನಲ್ಲ ಕೆಲಸ ಮಾಡ್ತಾನೆ ಇರ್ತೀರಾ ಹೊರಗೆ ಹೋಗ್ತೀರಾ ಬರ್ತೀರಾ ಅದಕ್ಕೆ ಸ್ವೆಟರ್ ಕೊಡೋದೇ ಒಳ್ಳೇದು ಅನ್ಸ್ತು ನಾನೇ ಹೆಣದಿದ್ದು ನಿಮ್ಗೆ ಇಷ್ಟ ಆಯ್ತಾ ಶಿಲಾ ನನಗೆ ಮಾತೇ ಬರ್ತಿಲ್ಲ ನಾನು ಎಷ್ಟು ವರ್ಷದಿಂದ ಈ ಮನೆಯಲ್ಲಿದ್ದೀನಿ ಇಲ್ಲೆಲ್ಲರೂ ವಿಶ್ವಾಸ ತೋರಿಸ್ತಾರೆ ಪ್ರೀತಿ ತೋರಿಸ್ತಾರೆ ಆದರೆ ಬಂದ ಕೆಲವೇ ದಿನದಲ್ಲಿ ಈ ಮಟ್ಟದ ಗೌರವ ನಿನ್ನಿಂದನೇ ಸಿಗ್ತಾ ಇರೋದು ಶಿಲಾ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ತುಂಬ ತುಂಬ ಸಂತೋಷ ಆಗ್ತಾ ಇದೆ ಆದರೆ ಇದನ್ನೆಲ್ಲ ಬಾಯಿ ಮಾತಲ್ಲೇ ಹೇಳ್ಬೋದಾಗಿತ್ತು ಇವೆಲ್ಲ ಬೇಕಿತ್ತ ತಗೋ ನೀನೇ ಹಾಕೋ ಅಯ್ಯಯ್ಯೋ ನೀವು ನನಗೆ ಕೊಡಿಸ್ಬೇಕು ಅಂತ ನಾನು ಹೇಳ್ತಾ ಇಲ್ಲ ನೀನು ಹೇಳೋವಾಗಲೇ ಗೊತ್ತಾಗುತ್ತೆ ನಿನಗೆ ನಾನೊಂದು ಗಿಫ್ಟ್ ಕೊಡಬೇಕು ಅಂತ ನಿನಗೆ ನಿರೀಕ್ಷೆ ಇದೆ ಅಲ್ಲ ಅಯ್ಯೋ ಇಲ್ಲಪ್ಪ ನನಗೇನು ಬೇಡ ಬೇಡ ಅಂದ್ರೆ ಬೇಕು ಅಂತ ತಾನೆ ನಿಮ್ಮ ಹುಡುಗಿದ ಭಾಷೆನಲ್ಲ ಅರ್ಥ ನನಗೆಲ್ಲ ಗೊತ್ತಾಗುತ್ತೆ ಅಯ್ಯೋ ಬೇರೆ ಹುಡುಗಿರ ಜೊತೆ ನನ್ನನ್ನ ಹೋಲಿಸ್ಬೇಡಿ ನೀವು ಕೊಡ್ಲಿ ಅಂತ ನಾನು ನಿರೀಕ್ಷೆನೂ ಇಟ್ಕೊಂಡಿಲ್ಲ ಆಯ್ತಾ ಆಯ್ತು ಬಿಡು ನೋಡೋಣ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ನನಗೂ ಸಂಬಳ ಬಂದಿದೆ ನೀವೇನು ನನಗೆ ಉಡುಗೊರೆ ಕೊಡಕ್ ಹೋಗ್ಬೇಡಿ ಸಾಧ್ಯ ಆದ್ರೆ ನನ್ನನ್ನ ಹೊರಗೆ ಕರ್ಕೊಂಡು ಹೋಗಿ ಹೊರಗ ಅಂದ್ರೆ ಈ ಊರು ನನಗೆ ಹೊಸದಲ್ವಾ ಎಲ್ಲಿಗೆ ಹೋಗ್ಬೇಕು ಏನ್ ತಗೊಳ್ಬೇಕು ಅಂತ ಒಂದು ಗೊತ್ತಾಗಲ್ಲ ನೀವಿದ್ರೆ ಸಹಾಯ ಆಗುತ್ತೆ ಅದಕ್ಕೆ ಪ್ಲೀಸ್ ಕರ್ಕೊಂಡು ಹೋಗ್ತೀರಾ ಆಯ್ತು ಕರ್ಕೊಂಡು ಹೋಗ್ತೀನಿ ನೋಡಿ ನೀವಿರೋದ್ರಿಂದ ನನ್ಗೆ ಎಷ್ಟು ಅನುಕೂಲ ಆಗ್ತಾ ಇದೆ ಆಮೇಲೆ ಸ್ವೆಟರ್ ಹಾಕೊಂಡು ಹೇಗಿದೆ ಅಂತ ಹೇಳಿ ಸ್ವೀಟ್ ಕೂಡ ಟೇಸ್ಟ್ ಮಾಡಿ ನಿಮ್ಮಷ್ಟು ಒಳ್ಳೆ ಕುಕ್ ಅಲ್ಲಪ್ಪ ನಾನು ಏನೋ ನನಗೆ ಬಂದ ಹಾಗೆ ಮಾಡಿದ್ದೀನಿ ಪ್ಲೀಸ್ ಬರ್ತೀನಿ ದೇವ್ರೇ ನಮ್ಮನ್ನ ಯಾಕೆ ಈ ರೀತಿ ಪರೀಕ್ಷೆ ಮಾಡ್ತಿದೀಯ ನಾವೇನ್ ತಪ್ಪು ಮಾಡಿದ್ದೀವಿ ಅಂತ ವಿವೇಕ್ ತುಂಬಾ ಒಳ್ಳೆಯವರು ಅವ್ರಿಗೆ ಯಾಕೆ ಈ ಶಿಕ್ಷೆ ಆದಷ್ಟು ಬೇಗ ಅವ್ರನ್ನ ಈ ಶಿಕ್ಷೆಯಿಂದ ಪಾರ್ ಮಾಡಿಬಿಡು ನಮ್ಮನ್ನು ಕಾಪಾಡು ರೀ ಯಾಕಿಷ್ಟೊಂದು ಲೇಟ್ ಮಾಡ್ಬಿಟ್ರಿ ಅನ್ನಪೂರ್ಣ ಕೋರ್ಟ್ಗೆ ಯಾಕಾದ್ರೂ ಹೋದ್ನು ಅನ್ನಿಸ್ಬಿಡ್ತು ಯಾಕ್ರಿ ಏನಾಯ್ತು ನಮ್ ವಿವೇಕನ್ ನೋಡಿ ಹೊಟ್ಟೆ ಉರಿದೋಯ್ತು ಹೇಗಿದ್ದವನು ಹೇಗಾಗ್ಬಿಟ್ಟಿದ್ದಂಗೆ ಗೊತ್ತಾ ನಾನು ನೋಡ್ತಿರೋದು ನನ್ನ ತಮ್ಮನ್ನ ಅಂತ ಅನುಮಾನ ಬರ್ತು ಅವ್ರನ್ನ ಮಾತಾಡ್ಸಿದ್ರ ನನ್ನ ತಮ್ಮ ನನ್ನ ನೋಡಿ ಬೇಜಾರು ಮಾಡ್ಕೊಂಡ್ಬಿಟ್ಟ ಬೇಜಾರ ಯಾಕ್ರಿ ಅವನೇನಂದ ಗೊತ್ತ ಅನ್ಪೂರ್ಣ ಅಣ್ಣ ನೀನ್ ಯಾಕೆ ಇಲ್ಲಿಗೆ ಬರಕ್ ಹೋದೆ ನಿನಗೆ ಜಾಗ ಅಲ್ಲ ಈ ವಾತಾವರಣ ಈ ಜನ ನಿನಗೆ ಒಗ್ಗಲ್ಲ ನಿನಗೆ ಹಿಂಸೆ ಆಗೋಗುತ್ತೆ ನಮ್ಮ ಮನೆ ಜನ ಯಾವತ್ತೂ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಅಂತ ಹೋದವರಲ್ಲ ನನ್ನ ಹಣೆ ಬರ ನಾನು ಬಂದ್ಬಿಟ್ಟೆ ನೀನ್ ಯಾಕಣ್ಣ ಇದಕ್ಕೆ ಹೊಣೆ ಆಗ್ತೀಯ ಅಂತ ನನಗೆ ಹೋಗು ಅಂತ ಹೇಳ್ಬಿಟ್ಟ ಅನ್ಪೂರ್ಣ ಅವನ ಆ ಥರ ಹೇಳಬೇಕು ಅಂದ್ರೆ ಅವನ ಮನಸ್ಸು ಎಷ್ಟು ನೊಂದಿರ್ಬೇಕು ಹೇಳು ನಾನು ಅವನಿಗೆ ಸಮಾಧಾನ ಮಾಡೋ ಬದಲು ಅವನೇ ನನಗೆ ಸಮಾಧಾನ ಮಾಡಕ್ಕೆ ಶುರು ಮಾಡ್ದೆ ಅಣ್ಣ ನೀನೇನು ಯೋಚನೆ ಮಾಡಬೇಡ
ಅನ್ಪೂರ್ಣಾತ್ಗೆ ಲಾಯರ್ ಹತ್ರ ಮಾತಾಡಿದ್ದಾರೆ, ನನಗೆ ಬೇಲ್ ಸಿಗುತ್ತೆ, ನಾನು ಖಂಡಿತವಾಗಿ ಆಚೆ ಬರ್ತೀನಿ ಅಂದ. ನೀನಿಲ್ಲಿರ್ಬೇಡ, ನೀನಿಲ್ಲಿದ್ರೆ ನನ್ನ ಮನ್ಸಿಗೆ ನೋವಾಗುತ್ತೆ ಅಂದ. ಬಲವಂತ ಮಾಡಿ ನನ್ನ ಕಳಿಸ್ಬಿಟ್ಟ. ಆ ಲಾಯರು ಎಷ್ಟೇ ಪ್ರಯತ್ನ ಪಟ್ಟರು ಬೇಲ್ ಸಿಗ್ಲಿಲ್ಲ. ಹೀಗೆ ಯಾಕಾಯ್ತು ಅನ್ಪೂರ್ಣ? ವಿಷಯ ಗಂಭೀರವಾಗಿದೆ. ಈ ದುಡ್ಡಿನ ವಿಷಯದಲ್ಲಿ ಇಬ್ರು ವ್ಯಕ್ತಿಗಳು ಶಾಮೀಲಾಗಿದ್ದಾರೆ. ಒಬ್ಬ ವ್ಯಕ್ತಿ ನಾನು ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಿಕೆ ಕೊಟ್ಟಿದ್ದಾನೆ, ಇನ್ನೊಬ್ಬ ವ್ಯಕ್ತಿ ಕಾಣೆಯಾಗಿದ್ದಾನೆ. ಆ ಕಾರಣಕ್ಕೆ ಈಗೇನಾದರೂ ವಿವೇಕಕ್ಕೆ ಜಾಮೀನು ಸಿಕ್ಕಿದ್ರೆ ಸಾಕ್ಷಿಗಳನ್ನ ನಾಶ ಪಡಿಸ್ಬಿಡ್ತಾರೆ ಅನ್ನೋ ನೆಪ ಇಟ್ಕೊಂಡು ಅವ್ರಿಗೆ ಬೇಲ್ ಕೊಡ್ತಿಲ್ಲ. ಅಂದ್ರೆ ಆ ಕಾಣೆ ಆಗಿರೋ ವ್ಯಕ್ತಿ ಸಿಗದೆ ಹೋದ್ರೆ ನಮ್ ವಿವೇಕ್ಗೆ ಜಾಮೀನು ಸಿಗಲ್ವಾ? ಹಾಗಾಗಲ್ಲ ರೀ. ಈಗ ಮುಖ್ಯವಾಗಿ ನಡಿಬೇಕಾಗಿರೋದು ಎಲೆಕ್ಷನ್. ವಿರೋಧಿಗಳು ಸಂಚು ಮಾಡಿ ವಿವೇಕ್ ಮೇಲೆ ಆರೋಪ ಬರೋ ಹಾಗೆ ಮಾಡಿದ್ ಯಾಕೆ ಹೇಳಿ? ವಿವೇಕ್ ಎಲೆಕ್ಷನ್ ಅಲ್ಲಿ ನಿಂತ್ಕೋಬಾರ್ದು, ಸ್ಪರ್ಧಿಸಬಾರ್ದು ಅನ್ನೋ ಕಾರಣಕ್ಕೆ. ಎಲೆಕ್ಷನ್ ಮುಗಿದ್ಮೇಲೆ ಕಾಣೆ ಆಗಿರೋ ವ್ಯಕ್ತಿ ಸಿಗ್ಬಹುದು, ವಿವೇಕ್ಗೆ ಬೇಲ್ ಸಿಗ್ಬಹುದು. ಅಕಸ್ಮಾತ್ ಆ ಕಾಣೆ ಆಗಿರೋ ವ್ಯಕ್ತಿ ಬರ್ದೇನೆ ಸತ್ತೆ ಹೋದ್ರೆ? ಹಾಗಾದ್ರೆ ಮಾತ್ರ ಸಮಸ್ಯೆ ಇನ್ನೂ ಗಂಭೀರವಾಗುತ್ತೆ. ಅಂತ ಸಮಯದಲ್ಲಿ ಏನ್ ಮಾಡ್ಬೇಕು ಅನ್ನೋದೇ ನಂಗೆ ಗೊತ್ತಾಗ್ತಿಲ್ಲ. ದೇವ್ರನ್ನ ಬೇಡ್ಕೊಳ್ಳೋದು ಬಿಟ್ರೆ ಬೇರೆ ದಾರಿನೇ ಗೊತ್ತಾಗ್ತಿಲ್ಲ. ಕೆಟ್ಟದ್ದು ಯಾವುದು ಆಗೋದ್ ಬೇಡ. ಆದಷ್ಟು ಬೇಗ ವಿವೇಕ್ಗೆ ಜಾಮೀನ್ ಸಿಕ್ಕಿ ಅವ್ರ ಮನೆಗೆ ವಾಪಸ್ ಬಂದ್ಬಿಟ್ರೆ ಸಾಕು. ಯಾಕಿದ್ದಮ್ಮ ಮಾರುತೇನ, ನಿಮ್ಮಿಂದ ಒಂದು ಮುಖ್ಯವಾದ ಕೆಲಸ ಆಗ್ಬೇಕು. ಅಯ್ಯೋ ಹೇಳಿ ಕೀರ್ತಮ್ಮ, ನೀವು ಹೇಳಿದ್ರೆ ನಾನು ಮಾಡಲ್ಲ ಅಂತೀನ? ನಾಳೆ ಬೆಳಿಗ್ಗೆ ಏನ್ ಕೆಲಸ ಇದೆ ನಿಮ್ಗೆ? ಮಾಮೂಲಿ, ನಿಮ್ಗೆ ಗೊತ್ತಲ್ಲ. ಸರಿ, ಆದಷ್ಟು ಬೇಗ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಬಿಡಿ ಆಯ್ತಾ? ಯಾಕೆ? ನಾಳೆ ನೀವು ನರಸಿಂಹನ್ನ ಇಟ್ಟಿರೋ ಜಾಗಕ್ಕೆ ಹೋಗ್ಬೇಕು. ಹೌದಾ? ಯಾಕೆ ಅಣ್ಣ? ಅಂಜಲಿ ತುಂಬಾ ಕೇಳ್ಕೊಂಡ್ಲು ನಮ್ಮ ಅಪ್ಪನ ಹತ್ರ ಮಾತಾಡ್ಸು ಅಂತ. ನನಗೋಸ್ಕರ ಅಲ್ದಿದ್ರು ಪರವಾಗಿಲ್ಲ, ನನ್ನ ಹೊಟ್ಟೆಲಿರೋ ಮಗುಗೋಸ್ಕರನಾದ್ರೂ ಕರುಣೆ ತೋರಿಸು ಅಂತ ತುಂಬಾನೆ ಬೇಡ್ಕೊಂಡ್ಲು. ಅದಕ್ಕೆ ಮಾತಾಡ್ಸೋಣ ಅಂತ. ಕೀರ್ತಮ್ಮ, ನಿಮ್ಗೇನಾದ್ರು ಕರುಣೆ ತೋರಿಸೋದು ನನಗೇನೋ ಇಷ್ಟ ಇಲ್ಲ. ಪಾಪ ಅಣ್ಣ, ತುಂಬಾನೇ ಕೇಳ್ಕೊಂಡು, ಗರ್ಭಿಣಿ ಬೇರೆ, ತಂದೆ ಅನ್ನೋ ಪ್ರೀತಿ ಅವಳಿಗೂ ಇರುತ್ತೆ ಅಲ್ವಾ? ಅದು ಅಲ್ಲದೆ ನಾವೇನು ಅವಳನ್ನ ಅಲ್ಲಿ ಕರ್ಕೊಂಡು ಹೋಗ್ತಿಲ್ವಲ್ಲ, ಫೋನ್ ಮೂಲಕ ಮಾತಾಡ್ಸೋದು ಅಷ್ಟೇ. ಹಾಗಾದ್ರೆ ಸರಿ ಅಣ್ಣ, ನಾಳೆ ಹೋಗುವಾಗ ಹುಷಾರಾಗಿ ಹೋಗಿ, ಯಾರು ಹಿಂಬಾಲಿಸ್ತಿಲ್ವಾ ಅಂತ ನೋಡ್ಕೊಂಡು ಹೋಗಿ. ಅರ್ಥ ಆಯ್ತಾ? ಆಯ್ತಮ್ಮ. ಈ ಕೆಲಸ ನಾಳೆ ಬೆಳಿಗ್ಗೆನೆ ಆಗ್ಬೇಕು. ಅಲ್ಲಿಗೆ ಹೋದ ತಕ್ಷಣ ನನಗೆ ಫೋನ್ ಮಾಡಿ ಆಯ್ತಾ? ಇಷ್ಟೊತ್ತು ಇಲ್ಲೇ ಇದೆಯಾ? ಇಲ್ಲಿರ್ಲಿಲ್ಲ, ಅಲ್ಲಿದ್ದೆ.
ಕೆಲಸ ಮುಗಿಯಿತು, ಅಲ್ಲಿಂದ ಹೋಗ್ತಾ ಇದ್ದೀನಿ. ಯಾಕೆ ನನ್ನೇ ಹುಡುಕ್ತಾ ಇದ್ರಾ? ಅದೆಲ್ಲ ಏನಿಲ್ಲಮ್ಮ, ಹೋಗ್ ಕೆಲಸ ನೋಡ್ಕೊ. ಸೊಸೆ ಸೊಸೆ